ಆಗ್ಲೇ ಆಗಲೇ ಒಳಗೆ ಇದ್ದೀರಿ ಯಾವುದ್ರ ಮೊದಲನೇದಾಗಿ ನೀವು ಒಳಗೆ ಅಂದ್ರೇನು ಹೊರಗೆ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು ಒಳಗೆ ಹೊರಗೆ ಅನ್ನೋದು ನಿಮಗೆ ಅರ್ಥ ಆಗದಿದ್ರೆ ಎಲ್ಲೆಲ್ಲಿಗೋ ಹೋಗ್ತೀರಾ ಅಷ್ಟೇ ಒಳಗೆ ಅಂದ್ರೇನು ನಿಮ್ ದೇಹ ಕಾಲಾಂತರದಲ್ಲಿ ಶೇಖರಿಸಲ್ಪಟ್ಟಿದ್ದು ಹೌದಾ ಅಲ್ವಾ ಹಲೋ ಮಾ ನೀವು ಶೇಖರಿಸೋದು ನಿಮ್ಮದಾಗ್ಬಹುದು ಅದೇ ನೀವಾಗಲ್ಲ ಇದು ಸ್ಪಷ್ಟನಾ ಅದೇನೇ ಇರಲಿ ವಾಟ್ ಯು ಅಕ್ಯಮುಲೇಟ್ ಕ್ಯಾನ್ ಬಿ ಯೋರ್ಸ್ ಕ್ಯಾನ್ ಆಟ್ ಬಿ ಯು ಈ ದೇಹ ಒಂದು ಶೇಖರಣೆ ನೀವು ಮನಸ್ಸು ಅನ್ನೋದು ಮನಸ್ಸಿನ ಎಲ್ಲಾ ವಿಷಯಗಳು ಶೇಖರಿಸಿದ್ದು ಬದುಕಲ್ಲಿ ನೀವು ಒಡ್ಡಿಕೊಂಡಿರುವ ವಿಷಯಗಳು ಹಾಗಾಗಿ ದೇಹ ಆಹಾರದ ರಾಶಿ ದೊಡ್ಡದೋ ಸಣ್ಣದೋ ಮನಸ್ಸು ಮಾಹಿತಿಯ ರಾಶಿ ದೊಡ್ಡದೋ ಸಣ್ಣದೋ ಬಿಟ್ವೀನ್ ದೀಸ್ ಟೂ ಹೀಪ್ಸ್ ವೆದ್ ಹ್ಯಾಲ ಯು ಈ ಎರಡು ರಾಶಿಗಳ ನಡುವೆ ನೀವೆಲ್ಲಿದ್ದೀರಾ ಈ ಒಳಗೆ ಹೊರಗೆ ಈ ಪದಗಳನ್ನು ಬಿಡಿ ಯಾಕಂದರೆ ಭಾಷೆಗೆ ಬಂದಾಗ ಅಷ್ಟೇ ಸ್ವಾತಂತ್ರ್ಯ ಇರೋದು ಪದಗಳನ್ನು ಬೇರೆ ಬೇರೆಯವರು ಬೇರೆ ಬೇರೆ ಥರ ಬಳಸ್ತಾರೆ ಅವರು ಯಾವ ಸಂದರ್ಭದಲ್ಲಿ ಹೇಳಿದ್ರೋ ನೀವು ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಎಲ್ರೂ ಹೇಳಿದ್ರು ಅಂದ್ರಿ ಅದ್ಯಾರೋ ನನಗ್ ಗೊತ್ತಿಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ವಿಧಾನಗಳನ್ನು ಬಳಸಿದ್ರು ತಮ್ಮ ಸುತ್ತಲಿನ ಜನರಿಗೆ ಯಾವುದು ಸೂಕ್ತ ಅನ್ನೋದನ್ನು ನೋಡಿಕೊಂಡು ಅವರು ಬಹುಶಃ ಏನೋ ಒಂದು ಮಾಡಿರ್ತಾರೆ ಅವರು ನೈಜವಾಗಿದ್ರೆ ಸುತ್ತಲಿರೋ ಜನರಿಗೆ ತಕ್ಕಂತೆ ಮಾತಾಡಿರೋರು ಯಾವುದೋ ವಿಚಾರಗಳಿಗೆ ತಕ್ಕ ಹಾಗ ಅಲ್ಲ ಆ ವ್ಯಕ್ತಿಯನ್ನ ನೋಡಿಕೊಂಡು ಅವರಿಗೆ ಏನು ಕೆಲಸ ಮಾಡುತ್ತೋ ಅದನ್ನ ಮಾಡ್ತೀರಿ ಇವರಿಗೆ ಸೂಕ್ತವಾದ್ದು ಇನ್ನೊಬ್ಬರಿಗೆ ಕೆಲಸ ಮಾಡದೇ ಇರಬಹುದು ಅವರಿಗೆ ಬೇರೇನೋ ಮಾಡಬೇಕಾಗುತ್ತೆ ಆದರೆ ನೀವು ಸಾರ್ವತ್ರಿಕವಾಗಿ ಒಳಗೆ ಹೊರಗೆ ಅಂತಿದ್ದೀರಿ ಮೊದಲು ಒಳಗೆ ಹೊರಗೆ ಅಂದ್ರೇನು ಅಂತ ನಿರ್ಧರಿಸಿ ಎಲ್ಲಾನೂ ಈಗ ಹೊರಗಿದೆ ಜಿಗತ್ತು ಹೊರಗಿದೆ ದೇಹನೂ ಹೊರಗಿನ ಪದಾರ್ಥ ಮನಸ್ಸಿನ ಪದಾರ್ಥನೂ ಹೊರಗಿದ್ದು ಹಾಗಿದ್ರೆ ಏನನ್ನ ಒಳಗೆ ಅಂತಿದ್ದೀರಿ ತಕ್ಷಣ ನೀವು ಆತ್ಮ ಪರಮಾತ್ಮ ಅಂತೆಲ್ಲ ಮಾತಾಡ್ತೀರಿ ಈಗ ನೀವು ನಂಬಿಕೆಗೆ ಜಾರತಿದ್ದೀರಿ ನಿಮಗೆ ಗೊತ್ತಿಲ್ಲ ನಿಮಗೆ ದೇಹ ಇದೆ ಅಂತ ಗೊತ್ತು ಅಲ್ವಾ ಪಕ್ಕದವರನ್ನ ಚೆಕ್ ಮಾಡಿ ನಿಮಗೆ ದೇಹ ಇದೆ ಅಂತ ಗೊತ್ತು ನಿಮಗೆ ಮನಸ್ಸಿದೆ ಅಂತ ನಂಬುತ್ತೀರಾ ಸ್ವಲ್ಪ ಮಟ್ಟಿಗೆ ಗೊತ್ತು ಉಳಿದದ್ದೆಲ್ಲ ನಂಬಿಕೆ ಹೌದಾ ಅಲ್ವಾ ಅದು ನಿಜಾನ ಸುಳ್ಳ ಅಂತ ಪ್ರಶ್ನಿಸ್ತಿಲ್ಲ ಆ ವಿಷಯನೇ ಬೇಡ ಅದು ನಂಬಿಕೆ ಅಷ್ಟೆ ಅದಿನ್ನೂ ನಿಮ್ಮ ಅನುಭವದಲ್ಲಿಲ್ಲ ನಿಮ್ಮ ಅನುಭವದಲ್ಲಿ ಇನ್ನೂ ಇಲ್ಲದೇ ಇರೋದ್ರ ಬಗ್ಗೆ ನೀವು ಮಾತಾಡಿದ್ರೆ ನೇರವಾಗಿ ಹೇಳಬೇಕಂದ್ರೆ ನೀವು ಸುಳ್ಳುಗಾರರು ಅದೇ ಅದರ ಅರ್ಥ ಆದರೆ ನಿಮ್ಮ ಸುಳ್ಳುಗಳು ಪವಿತ್ರವಾಗಿರೋದ್ರಿಂದ ಅದು ಶಾಸ್ತ್ರಗಳಲ್ಲಿರೋದ್ರಿಂದ ಅದನ್ನು ಧಾರ್ಮಿಕ ಅನ್ನಿಸ್ಕೊಳ್ಳೋ ವಿಚಿತ್ರ ವೇಷಭೂಷಣ ಹಾಕ್ಕೊಳ್ಳೋ ಎಲ್ಲರೂ ಹೇಳ್ತಿರೋದ್ರಿಂದ ಈ ಕಾರಣಗಳಿಂದ ಈ ಪದಗಳನ್ನು ನೀವು ಪ್ರಶ್ನಿಸಬಾರ್ದು ಎಲ್ಲಿಗೆ ಹೋದ್ರೂ ಸದ್ಗುರು ಸೋಲ್ ಬಗ್ಗೆ ಹೇಳಲಿಲ್ಲ ಅಂತಾರೆ ಯಾವ ಸೋಲ್ ಬಲಗಾಲಿಂದ ಎಡಗಾಲಿಂದ ಅಂತೀನಿ ಹಾಗಾಗಿ ನಿಮ್ಮ ಅನುಭವದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಮಾತಾಡೋದು ಬೇಡ ಈಗ ನಿಮ್ಮ ದೇಹ ಒಂದು ಮಟ್ಟಿಗೆ ನಿಮ್ಮ ಅನುಭವದಲ್ಲಿದೆ ಮನಸ್ಸು ಒಂದು ಮಟ್ಟಿಗೆ ನಿಮ್ಮ ಅನುಭವದಲ್ಲಿದೆ ಉಳಿದದ್ದು ನಿಮಗ್ ಗೊತ್ತಿಲ್ಲ ಆದರೆ ಅನುಮಾನಿಸಬಹುದು ನಾನು ಇಷ್ಟು ದೇಹವನ್ನು ಶೇಖರಿಸಬೇಕಾದ್ರೆ ಇಷ್ಟು ಮನಸ್ಸನ್ನು ಶೇಖರಿಸಬೇಕಾದ್ರೆ ಹೆಚ್ಚು ಮೂಲಭೂತವಾದದ್ದು ಏನೋ ಇರಬೇಕು ಹೌದಾ ಹೆಚ್ಚು ಮೂಲಭೂತವಾದ್ದು ಏನೋ ಇರಬೇಕು ಅದೇನು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಅದನ್ನ ನೀವು ಅನ್ನೋಣ ನೀವು ಹೇಗೆ ನಿಮ್ಮೊಳಗೆ ಹೋಗ್ತೀರಿ ನಾನ್ ಕೇಳ್ತಿದ್ದೀನಿ ನೀವು ಈ ಹಾಲ್ ಒಳಗ ಹೋಗಬಹುದು ಹೊರಗೆ ಹೋಗಬಹುದು ನೀವು ನಿಮ್ಮೊಳಗೆ ಹೀಗೆ ಹೋಗ್ತೀರಿ ಇದೆಲ್ಲ ಬಿಡಿ ಇದಲ್ಲ ಮಾರ್ಗ ನೀವಿದ ಮಾಡಿ ನೀವಲ್ದೇ ಇರೋದನ್ನೆಲ್ಲ ಪಕ್ಕಕ್ಕಿಡಿ ಇವತ್ತು ಮಲಗೋಕೆ ಮುಂಚೆ ನೀವಲ್ಲದೆ ಇರೋದನ್ನೆಲ್ಲ ಪಕ್ಕಕ್ಕಿಡಿ ಅವು ನಿಮಗೆ ಅಮೂಲ್ಯವಾಗಿರಬಹುದು ನಿಮ್ಮ ಮನೆ ಬಗ್ಗೆ ಯೋಚಿಸಿ ಅದು ನೀವಾ ನನ್ನ ಮನೆ ಸರಿ ನಿಮಗೆ ಅದನ್ನು ಕಂಡ್ರೆ ತುಂಬಾ ಇಷ್ಟ ಪರವಾಗಿಲ್ಲ ಪಕ್ಕಕ್ಕಿಡಿ ನಿಮ್ ಗಂಡ ಅದು ನೀವಾ ಇಲ್ಲ ಅದು ಸುಲಭ ಅವನು ನಾನಲ್ಲ ನನ್ನ ಮಕ್ಕಳು ಅವರು ನಾನಾ ಇದು ಸ್ವಲ್ಪ ಕಷ್ಟ ಆದ್ರೆ ಇಲ್ಲ ಅವರು ನಾನಲ್ಲ ಹೇಳೋದಕ್ಕೆ ಆರಂಭಿಸಿರ್ತಾರೆ ಹನ್ನೆರಡಾಗಿದ್ರೆ ಈಗಾಗಲೇ ಹೇಳಿರ್ತಾರೆ ನೀವು ಹಾಕೊಳ್ಳೋ ಬಟ್ಟೆ ನೀವಾ ಅಲ್ಲ ನೀವು ಧರಿಸಿರೋ ದೇಹ ನೀವಾ ಅಲ್ಲ ಈ ಯೋಚನೆ ಭಾವನೆಗಳೆಲ್ಲ ನೀವಾ ಅಲ್ಲ ನೀವು ಅಲ್ಲದೆ ಇರೋದೆಲ್ಲವನ್ನೂ ಒಂದು ರಾಶಿ ಹಾಕಿ ಭೌತಿಕವಾಗಲ್ಲ ಮನಸ್ನಲ್ಲಿ ಮಾಡಿ ಎಲ್ಲನೂ ಪಕ್ಕಕ್ಕಿಡಿ ನೋಡೋಣ ಪ್ರತಿದಿನ ಇದನ್ನು ಮಾಡಿ ಯಾವತ್ತೂ ನೀವಲ್ಲದೆ ಇರೋದೆಲ್ಲವನ್ನ ಯಶಸ್ವಿಯಾಗಿ ಪಕ್ಕಕ್ಕಿಡ್ತೀರೋ ನೀವೇನಾಗಿದ್ದೀರೋ ಅದಿರುತ್ತೆ ನಾವು ನೋಡಿಲ್ದೇ ಇರೋದ್ರ ಬಗ್ಗೆ ನಮಗೆ ಬಹಳ ಕಲ್ಪನೆಗಳಿವೆ ಅದು ದೊಡ್ಡ ಸಮಸ್ಯೆ ಪಿಳ್ಳೆ ಬ್ರಿಟಾನಿಯಾಗೆ ಹೋದ ಹೇಳ ಶಂಕರನ್ ಪಿಳ್ಳೆ ಬ್ರಿಟಾನಿಯಾ ಇಂಡಸ್ಟ್ರಿಗೆ ಹೋದ ಕೆಲಸ ಹುಡುಕೊಂಡು ಕೆಲಸ ಹುಡುಕೊಂಡು ಅವರು ಬಹಳ ಜಾಣ ದೂರದೃಷ್ಟಿಯಿರೋ ಸೇಲ್ಸ್ ಮ್ಯಾನೇಜರ್ನ ಹುಡುಕ್ತಿದ್ರು ಅವರು ಅವನನ್ನು ಕೇಳಿದ್ರು ಯಾವುದು ದೂರ ಮುಂಬೈನ ಚಂದ್ರನ ಪಿಳ್ಳೆ ಯೋಚಿಸಿ ಮುಂಬೈ ಅಂದ ಏನು ಮುಂಬೈ ಚಂದ್ರನಿಗಿಂತ ದೂರನಾ ಹೌದು ಅಂದ ಹೇಗೆ ಚಂದ್ರ ಕಾಣಿಸ್ತಿದ್ದಾನೆ ಮುಂಬೈ ಕಾಣಿಸ್ತಿಲ್ಲ ಏನ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಸದ್ಯದ ಗ್ರಹಿಕೆಯ ಮೇಲೆ ಹೋದ್ರೆ ಎಲ್ಲ ತಪ್ಪು ತೀರ್ಮಾನಕ್ಕೆ ಬರ್ತೀರಿ ತೀರ್ಮಾನಕ್ಕೆ ಬರೋ ಆತುರದಲ್ಲಿರಬೇಡಿ ಸ್ವಲ್ಪ ಗಮನ ಹರಿಸೋಣ ನಿಮ್ಮ ಜೀವ ಸ್ವಲ್ಪ ಗಮನ ಪಡ್ಕೊಳ್ಳೋವಷ್ಟು ಮೌಲ್ಯವುಳ್ಳದ್ದು ಅಲ್ವಾ ಬೇರೆಯವರ ಗಮನಕ್ಕೆ ಹಂಬಲಿಸ್ಬೇಡಿ ನಿಮ್ಮದೇ ಗಮನ ಈ ಜೀವ ಗಮನವನ್ನು ಡಿಸರ್ವ್ ಮಾಡಲ್ವಾ ಗಮನ ನೀಡಿ ಸಾಕಷ್ಟು ಗಮನ ಎಲ್ಲ ಸ್ಪಷ್ಟವಾಗುತ್ತೆ ನಿಮ್ ಬಗ್ಗೆ ಎಲ್ಲಾನು ನನ್ನ ಕೇಳ್ತಿದ್ದೀರಿ ನಾನು ಹೇಳಿದರೆ ನಿಮಗೇನು ಸಿಗುತ್ತೆ ಇನ್ನೂ ಹೆಚ್ಚು ಪದಗಳು ನಿಮಗೆ ಇನ್ನೂ ಹೆಚ್ಚು ಪದಗಳು ಸಿಗುತ್ತಷ್ಟೆ ಅದು ನಿಮ್ಮನ್ನ ಸತ್ಯಕ್ಕೆ ಹತ್ತಿರವಾಗ್ಸಲ್ಲ ಒಂದು ಪದಾನೋ ಹತ್ತು ಪದಾನೋ ನಿಮ್ಮನ್ನ ವಾಸ್ತವಕ್ಕೆ ಹತ್ತಿರವಾಗ್ಸಲ್ಲ ಬೇರೆಯವರಿಗೆ ಹೇಳೋದಕ್ಕೆ ಹೆಚ್ಚು ಪದಗಳಿರುತ್ತೆ ಅಷ್ಟೇ ಈ ತರ ವದಂತಿ ಜಗತ್ತಲ್ಲಿ ಹಬ್ತಾನೇ ಇದೆ ಎಲ್ರಿಗೂ ದೇವರೆಲ್ಲಿದ್ದಾನೆ ಅವನ ಹೆಂಡ್ತಿ ಯಾರು ಎಷ್ಟು ಮಕ್ಕಳು ಅವನು ಹುಟ್ಟಿದ ಹಬ್ಬ ವಿಳಾಸ ಎಲ್ಲಾ ಗೊತ್ತು ಭಸನೆಗಳಲ್ಲೇ ಹಾಡ್ತಾರೆ ಅವನು ಎಲ್ಲಿದ್ದಾನೆ ಅವನನ್ನ ಪಡೆಯೋದು ಹೇಗೆ ಆದರೆ ಅವರಿಗೆ ಬಗ್ಗೆ ಏನೂ ಗೊತ್ತಿಲ್ಲ ಈ ತರದ ಏನನ್ನೋದು ಪಾಂಡಿತ್ಯವುಳ್ಳ ಅಜ್ಞಾನ ಅಪಾಯಕಾರಿ ಹೌದು ನಿಮಗೆ ಗೊತ್ತಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ ನನಗೆ ಗೊತ್ತಿಲ್ಲ ಅಂತ ನೋಡಿದರೆ ತಿಳಿದುಕೊಳ್ಳೋ ಸಾಧ್ಯತೆ ಇರುತ್ತೆ ಅಲ್ವಾ ನನಗೆ ಗೊತ್ತಿಲ್ಲದೆ ಗೊತ್ತಿದೆ ಅಂದ್ಕೊಂಡ್ರೆ ಎಲ್ಲ ಸಾಧ್ಯತೆಗಳು ನಾಶವಾಯಿತು ಮಾಡಿ ಏನೇನೋ ನಂಬಿದೀವಿ ಎಲ್ಲಾ ಸಂಸ್ಕೃತಿಯವರಿಗೂ ದೇವರ ಸ್ವರೂಪ ವಿಳಾಸ ಅಲ್ಲಿನ ವಾತಾವರಣ ಎಲ್ಲ ಗೊತ್ತು ಎಲ್ರಿಗೂ ಸ್ವರ್ಗ ಹೇಗಿದೆ ಅಂತ ಗೊತ್ತು ಗೊತ್ತಿಲ್ವಾ ಆದ್ರೆ ನಿಮಗೆ ನಿಮ್ಮ ಬಗ್ಗೆ ಒಂದಿಷ್ಟೂ ಗೊತ್ತಿಲ್ಲ ಗಮನ ಹರಿಸೋ ಸಮಯ ಬಂದಿದೆ ಯಾಕಂದ್ರೆ ನಿಮಗ್ ಗೊತ್ತಿರೋದೆಲ್ಲಾನೂ ನಿಮ್ಮ ಮನಸ್ಸಿನ ಅಂಗಳದಲ್ಲಿ ಅದು ಪ್ರತಿಫಲಿತವಾಗೋ ರೀತಿಯಲ್ಲಷ್ಟೆ ಏನೂ ಕೂಡ ನಿಮಗೆ ಬೇರೆ ರೀತಿಯಲ್ಲಿ ಗೊತ್ತಿಲ್ಲ ಅಲ್ವಾ ಸರಿ ನೀವು ಮಾಡಬೇಕಾಗಿರೋದು ಅದನ್ನ ನೀವೆಲ್ಲವನ್ನೂ ಮನಸ್ಸಿನ ಕನ್ನಡಿಯಲ್ಲಿ ನೋಡ್ತಿದ್ದೀರಿ ಮತ್ತ ಕನ್ನಡಿ ಹೊಯ್ದಾಡ್ತಿದೆ ಅದನ್ನ ಸರಿ ಮಾಡಿ ಮೊದಲನೇದಾಗಿ ಅದನ್ನ ಸ್ಥಿರಗೊಳಿಸಬೇಕು ಸಮತಟ್ಟಾಗಿಸಬೇಕು ಒಳ್ಳೆ ಕನ್ನಡಿ ತರಹ ಎಲ್ಲವನ್ನೂ ಅದು ಇರೋ ಹಾಗೆ ನೋಡೋದಕ್ಕೆ ಕನ್ನಡಿ ನಿಮಗೆ ಎಲ್ಲವನ್ನೂ ಅದು ಇರೋ ಹಾಗೆ ತೋರಿಸುತ್ತಾ ಎಲ್ಲಾ ತಿರುಗಾ ಅಲ್ವಾ ಅದನ್ನು ತಿರ್ವಿ ಹಾಕಬೇಕು ಅದಕ್ಕೆ ಹೆಚ್ಚು ಕೌಶಲ ಬೇಕು ಹೆಚ್ಚಿನವರಿಗೆ ದೋಸೆನೂ ತಿರುವಕ್ಕಾಗಲ್ಲ ಈಗ ಇಡೀ ವಿಶ್ವವನ್ನ ತಿರ್ವಿ ಹಾಕೋದು ಮನಸ್ಸಿನಲ್ಲಿ ಪ್ರತಿಫಲಿತವಾದ ಇಡೀ ಜೀವನವನ್ನ ಚಿಂದಿ ಮಾಡದೆ ತಿರುವುದಕ್ಕೆ ಹೆಚ್ಚು ಕೌಶಲ ಬೇಕು ಆದರೆ ಮೊದಲನೇದಾಗಿ ಕನ್ನಡಿಯನ್ನು ಸಮತಟ್ಟಾಗಿಸಬೇಕು ಎಲ್ಲವನ್ನೂ ಅದಿರೋ ಹಾಗೆ ತೋರಿಸೋದಿಕ್ಕೆ ಹೇಗೇಗೋ ಅಲ್ಲ ಈಗ ನೀವು ಎಲ್ಲವನ್ನೂ ಅದರ ಜೊತೆ ಹೇಗೆ ಗುರುತಿಸ್ಕೊಂಡಿದ್ದೀರೋ ಹಾಗೆ ನೋಡ್ತಿದ್ದೀರಿ ಎಲ್ಲಾ ಗುರುತುಗಳು ನಿಮ್ಮ ಮನಸ್ಸಿನ ಕನ್ನಡಿಯನ್ನು ತಿರುಚಿಬಿಟ್ಟಿವೆ ಅದು ಎಲ್ಲವನ್ನೂ ಅದಿರೋದಕ್ಕಿಂತ ಪೂರ್ತಿ ವಿಭಿನ್ನವಾಗಿ ತೋರಿಸುತ್ತೆ ಮೊದಲನೇದಾಗಿ ನಿಮ್ಮ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ ಸೋಲ್ ಆತ್ಮ ಪರಮಾತ್ಮ ದೇವರು ದೈವಿಕ ಸ್ವರ್ಗ ಎಲ್ಲ ಬಿಡಿ ನಿಮಗ್ ಗೊತ್ತಿರೋದನ್ನ ಮಾತಾಡಿ ಆಗ ಮುಂದನೆ ಹೆಜ್ಜೆ ತಗೊಳ್ಳೋ ಹಾತೊರೆತ ಪ್ರಬಲವಾಗುತ್ತೆ ಇಲ್ಲಾಂದ್ರೆ ನಿಮಗೆ ಸ್ವರ್ಗದ ಬಗ್ಗೆ ಎಲ್ಲಾ ಗೊತ್ತಿರುವಾಗ ಏನಕ್ಕಾದ್ರೂ ಯಾಕೆ ಗಮನ ಹರಿಸ್ಬೇಕು